ಆತ್ಮೀಯ H16 ನ್ಯೂಸ್ ದ ಪರವಾಗಿ ತಮ್ಮನ್ನು ಆಹ್ವಾನಿಸುತ್ತಾ ನಾನು ಮಲ್ಲಪ್ಪ ಅಥವಾ ಎಮ್ ಐ ಚೇತಾವ. ಆದಮೇಲೆ ಸ್ವಲ್ಪ ಈಗ ನಾವು ಈಗಾಗಲೇ ಸಾಕಷ್ಟು ಗದ್ದಲಾಗಿತ್ತು ಸಾಹಿತ್ಯ ಸಮ್ಮೇಳನದ ಸಲುವಾಗಿ. ನಮ್ಮ ಮಹೇಶ್ ಜೋಶಿ ಅವರು ಅಧ್ಯಕ್ಷರು, ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸಾಕಷ್ಟು ಗೊಂದಲಗಳನ್ನು ಸಹಿತ ನಿರ್ಮಾಣ ಮಾಡಿದ್ದರು. ಮತ್ತು ಮಂಡ್ಯದಲ್ಲಿ ದಿನಕ್ಕೊಂದು ನ್ಯೂಸ್ ಬರ್ತಾನೆ ಇದ್ದವು. ಈಗ ಆಗಬಾರ್ದಾಗಿತ್ತು. ಯಾಕಪ್ಪ ಅಂತಂದ್ರೆ ಸಾಹಿತ್ಯ ಪರಿಷತ್ತು ಅಥವಾ ಸಾಹಿತ್ಯ ಸಮ್ಮೇಳನಗಳು ಇವು ಈಗಾಗಲೇ ಭಾಳಷ್ಟು ನಮ್ಮ ಕವಿಗಳು, ಕಲಾಕಾರರು, ಲೇಖಕರು ಅದರಲ್ಲೂ ಲೇಖಕರು ಖಂಡಿಸಿದ್ದು ಅದ ಇದನ್ನು. ಇದನ್ನು ಜಾತ್ರೆ ಮಾಡಿಬಿಡ್ತಾರಪ್ಪ ಇವರು, ಏನಿಲ್ಲ ಊಟಕ್ಕಾಗಿ ಹೋದಂಗೆ ಆಗ್ತದೆ ನಾವು ಅನ್ನುವಂತ. ಈಗ ನೋಡ್ರಿ ಅಧ್ಯಕ್ಷನ ಆಯ್ಕೆ ಮಾಡೋರು ಎಷ್ಟೊಂದು ಗೊಂದಲ. ಏನು ಸಾಹಿತ್ಯದಲ್ಲಿ ಅಭ್ಯಾಸ ಮಾಡಿದವರು, ನಿಜವಾದ ಸಾಹಿತಿ ಇವ್ರು ಯಾರದಾರ, ಅವ್ರು ಹುಡುಕಿ ಅಧ್ಯಕ್ಷ ಮಾಡೋದದ, ಅದಕ್ಕೊಂದು ಕಮಿಟಿ ಅದ, ಮಾಡ್ತಾರ ಮಾಡಬೇಕು. ಸಾಹಿತಿಗಳಲ್ಲದವ್ರು ಇದ್ರಾಗ ಎಂಟ್ರಿ ಹೊಡಿಲಿಕ್ಕೆತ್ತಿದಾರಲ್ಲ, ಇದು ಭಾಳ ತೊಂದರೆ ಅನ್ನಿಡ್ಲಿಕ್ಕತ್ತದ. ಅದರೊಳಗೆ 87ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನ ಆಯ್ಕೆ ಮಾಡುವಲ್ಲಿ ಎಷ್ಟು ಕುಸ್ತಿ ಆಯ್ತಪ್ಪ ಅಂತಂದ್ರೆ ಅವನು ಹಾಸ್ಯಾಸ್ಪದ ವಿಷಯ ಹೋಗಿಬಿಡ್ದು. ಸರಳದಲ್ಲರಿ ಸಾಹಿತ್ಯ ಸಾಹಿತ್ಯಕ್ಕೆ ಸಂಬಂಧಿಸಿದ ಮುಗಿದು ಹೋಗಿಬಿಡ್ದು. ಸಿಂಪಲ್ ಡೆಫಿನೇಷನ್, ಅದಕ್ಕೆ ಭಾಳ ಉದ್ದ ಹೋಗುವಂಥದ್ದಿರಲಿಲ್ಲ. ಆದರೂ ಸಮಾಧಾನ ಮಾಡ್ಕೊಳ್ಳುವಂಥ ವಿಷಯ ಏನಪ್ಪ ಅಂದ್ರೆ ನಮ್ಮ ಮಂಡ್ಯದ ಸಾಹಿತ್ಯ ಸಮ್ಮೇಳನಕ್ಕೆ ಊರು ಚನ್ನಬಸಪ್ಪನವರು ಅಧ್ಯಕ್ಷರಾಗಿದ್ದಾರೆ. ಇದು ರೀತಿ ಸಮಾಧಾನ ಮಾಡ್ಕೊಳ್ಳೋಂಥ ವಿಷಯ. ಯಾಕಪ್ಪ ಅಂದರೆ ಯಾರೋ ಒಬ್ಬರ ರಾಜಕಾರಣನೋ ಮತ್ತಾರೋ ಬಂದ ನಡೆಗೆ ನಾವು ಹೋಗ್ತೀವಿ ನೋಡಿದ್ದೀವಿ ವಿಚಿತ್ರ ನಡೆಸ್ತಾವೆ. ದೇವೇಗೌಡನ ಅಧ್ಯಕ್ಷ ಮಾಡೋನು, ಸಿದ್ದರಾಮಯ್ಯನ ಮಾಡೋದು, ಮತ್ತಾರನ್ನ ಮಾಡೋದು, ಮತ್ತು ಅದು ಯಾರು ನಮ್ಮದು ಏನಪ್ಪ ಇನ್ಫೋಸಿಸ್ ಮೇಡಮ್ ಸುಧಾಮೂರ್ತಿ ಅವ್ರನ್ನ ಮಾಡೋದು. ಸುಧಾಮೂರ್ತಿ ಅವರೊಬ್ಬರು ದಾನಿಗಳವರು, ಅವ್ರನ್ನ ಓದು ಅಲ್ಲೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನ ಮಾಡೋದು. ಇದೆಲ್ಲ ಏನು ಯಾಕಿದೆಲ್ಲ ಸರ್ಕಾರದ ದುಡ್ಡಿನ ಯಾರ್ಯಾರ ಸಲವಾಗಿ ವೇಸ್ಟ್ ಮಾಡುವಂಥದ್ದು ಏನು? ಯಾಕಂದರೆ ಯಾರು 25 ಕೋಟಿ ರೂಪಾಯಿ ಸಣ್ಣ ಅಮೌಂಟ್ ಅಲ್ಲ, ಅದು ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚು ಕೊಡಲಿ ಆ ಮಾತ್ರ ಇನ್ನು ದೊಡ್ಡದಾಗಿರೋದು. ಬಟ್ ಸರ್ಕಾರ ಕೊಡುವಂತ ಜನರು ಕೊಡುವಂತ ಸಾಹಿತ್ಯಕ್ಕೆ ಕೊಡ್ತಾ ಇದ್ದಾರೆ ವಿನಃ ಮತ್ತೊಂದಕ್ಕಲ್ಲ. ಗೋರು ಚನ್ನಬಸಪ್ಪನವರು ಒಳ್ಳೆಯ ಸಾಹಿತಿಗಳು ಹೌದು, ಜನಪದ ಅಭ್ಯಾಸ ಮಾಡಿದವರು ಹೌದು, ಮತ್ತು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದವರು ಹೌದು, ಬಂಡಾಯ ಸಾಹಿತ್ಯವನ್ನು ಅಭ್ಯಾಸ ಮಾಡಿದವರು ಹೌದು. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ನವೋದಯ ಆಗಿರ್ಬೋದು, ನವ್ಯ ಆಗಿರ್ಬೋದು, ಎಲ್ಲರ ಬಗ್ಗೆ ಒಂದು ತಿಳುವಳಿಕೆ ಇದ್ದಂಥ ವ್ಯಕ್ತಿ, ಮತ್ತು ಬದುಕನ್ನು ಸಮೀಪದಿಂದ ಉಳಿದಂಥವರು, ಜನಪದೀಯವಾಗಿ ಅಭ್ಯಾಸ ಮಾಡಿದಂಥವ್ರು, ಅವ್ರನ್ನ ತಂದಿದ್ರಿ, ಸ್ವಾಗತ, ಸಂತೋಷ. ಮಹೇಶ್ ಜೋಶಿ ಅವರು ಇಷ್ಟಕ್ಕೆ ಇದು ನಿಲ್ಲಲಿಲ್ಲ, ಇದಾಗಬಾರ್ದು ಹಿಂಗೆ ಅಂತಂದಕ್ಕೆ ಯಾಕಪ್ಪ ಈ ಮಾತನ್ನು ಮತ್ತೆ ತಿಳ್ತಾ ಇದ್ವಿ ಅಂದ್ರೆ ಈ ಚರ್ಚಾ ವಿಷಯ ಅಲ್ಲ ಯಾರನ್ನ ಅಧ್ಯಕ್ಷನ ಮಾಡಬೇಕು ಅಂತೇಳಿ, ಸಾಹಿತಿಗಳನ್ನ ಮಾತ್ರ ಮಾಡುವಂಥದ್ದು. ಸಾಹಿತ್ಯ ಸಮ್ಮೇಳನದು ನೀವು ಕನ್ನಡ ಸಮ್ಮೇಳನ ಮಾಡಿರಿ ಬೇಡ ಅಂತೇಳಿಲ್ಲ, ಕನ್ನಡಕ್ಕೆ ಸಹಾಯ ಮಾಡಂತಾರೆ ಯಾರಾದ್ರೂ ಮಾಡಿರಿ, ಅದರಲ್ಲೂ ಕನ್ನಡ ಸಾಹಿತಿಗಳು ಮಾಡುವಂಥದ್ದು ಅಷ್ಟಕ್ಕೆ ಸೀಮಿತ ಅದು. ಅದು ಕನ್ನಡಕ್ಕಾಗಿ ದುಡಿದವ್ರಪ್ಪ ಅಂದರೆ ಕನ್ನಡ ಸಾಹಿತ್ಯ ಉಳಿದಕ್ಕೆ ದುಡ್ಡು ಕೊಟ್ಟವರು ಮತ್ತವರು. ಇವತ್ತು ನಾವು ಮಾರ್ಕ್ಸನ್ನು ಅಭ್ಯಾಸ ಮಾಡೋ ಮುಂದೆ ನಾವು ಎಂಗಲ್ಸನ್ನು ನೆನಪು ಮಾಡೋದಿಲ್ಲ. ಎಂಜಲ್ಸ್ ಅಥವಾ ಎಂಗಲ್ಸ್ ಏನಿದ್ದಾರೆ ಸಹಾಯ ಮಾಡಿದ್ರು ಆರ್ಥಿಕವಾಗಿ, ಇವತ್ತು ನಮ್ಗೆ ಮಾರ್ಕ್ಸ್ ಸಾಹಿತ್ಯ ಸಿಕ್ಕದ ಅವ್ರದಿಂದಾಗೆ, ಅದಕ್ಕೆ ನಾವು ಕೃತಜ್ಞತೆ ಹೇಳೋದು. ಆದರೆ ಅವರೆಂದೂ ಮಾರ್ಕ್ಸ್ ಅಲ್ಲ. ಹಂಗೆ ಇಲ್ಲೋ ಒಬ್ಬ ವ್ಯಕ್ತಿ ಬೆಳೆಯಲ್ಲೆ, ಒಂದು ಸಾಹಿತ್ಯ ಬೆಳೆಯಲ್ಲೆ, ಆ ಸಾಹಿತ್ಯಗಳಿಂದ ಸಾಹಿತ್ಯ ಬೆಳೀತಿರ್ತದೇನ ಇನ್ನೊಬ್ಬರಿಂದ ಅಲ್ಲ. ಅದೇ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನ ಮಾಡಿದ್ರೆ ಅವರು ಸಹಿತ ಭಾಳ ಒಳ್ಳೆಯ ವ್ಯಕ್ತಿಗಳು, ಮತ್ತು ಜೊತೆಗೆ ಅವ್ರೊಂದು 2-3 ಮಾತುಗಳು ಹೇಳಿದ್ರು. ಈಗ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲೇ, ಅಲ್ಲೇ ಕೊಡುವಲ್ಲಿ ಏನಪ್ಪ ಅಂದರೆ ಅವರು ಒಂದು ಸ್ಪಷ್ಟ ಸಂದೇಶನೂ ಕೊಟ್ಟಿದ್ದಾರೆ. ಬಹು ಸಂಸ್ಕೃತಿ ಒಪ್ಪಿಕೊಳ್ಳುವಂತೆ ಮಾಡಬೇಕು. ಬಹು ಸಂಸ್ಕೃತಿ ಗೊತ್ತು, ಇತ್ತೀಚಿನ ದಿನದೊಳಗಂತೂ ಹಿಂದೂ ಮುಸ್ಲಿಂ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಲಿಕ್ಕಿದ್ದಾರೆ ನಮ್ಮ ಪ್ರೀತಿಯ ನಮ್ಮ RSS ಜನರು. ಇದು ಆಗಬಾರ್ದು ಅನ್ನೋ ಅಂತ ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಕೂಡಿದಂಥ ದೇಶ, ಎಲ್ಲರಿಗಾಗಿದ್ದಂಥ ದೇಶ. ಮತ್ತು ಇಲ್ಲೇ ಅಧಿಕಾರ ಈ ಏನಪ್ಪ ಅಂತಂದ್ರೆ ಆ್ಯಕ್ಚುಲಿ ನಮಗೆ ಇವತ್ತೊಂದು ಸೋಜಿಗೆ ಅನ್ನಿಸೋದು ಏನಪ್ಪ ಅಂತಂದ್ರೆ ಇವರೆಲ್ಲ ವಾದ ಮಾಡೋದು ನೋಡಿದಾಗ ಇವತ್ತು ಈ ಕಳೆದ 10 ವರ್ಷಗಳಿಂದ BJP ಅಧಿಕಾರ ಮಾಡ್ತಾ ಇದೆ. ಅವ್ರಿಗೆ ಸಂಬಂಧಿಸಿದವರು ಎಲ್ಲ ಕಡೆ ಆರಿಸಿ ಬರ್ತಾ ಇದ್ದಾರೆ. ಬಂದರು ಇನ್ನೂ ಹಿಂದೂಗಳು ಖತ್ರೆ ತೊಂದರೆಗಳಿದ್ದಾರೆ ಅನ್ನೋ ಹೇಳಷ್ಟು ಕೊಡ್ತಾ ಇರ್ತಾರೆ. ಹೆಂಗೆ ಅಂತದು ಹೇಗೆ ಇವ್ರಿಗೆ ಅಧಿಕಾರ ಅದ, ಇವ್ರಿಗೆ ಪೊಲೀಸ್ ವ್ಯವಸ್ಥೆ ಅದ, ಮಿಲಿಟ್ರಿ ವ್ಯವಸ್ಥೆ ಅದು, ಏನೆಲ್ಲ ಅದ. ಒಬ್ಬ ರೈತರನ್ನ ದೆಹಲಿ ಒಳಗೆ ಮೊನ್ನೆ ಅವ್ರು ಹೋರಾಟ ಮಾಡಿದಾಗ ಒಳಗೆ ಬಿಡ್ಕೊಂಡಿಲ್ಲ, ಅಂಥ ಪವರ್ಫುಲ್ ಪೋಸ್ಟ್ನಲ್ಲಿ ಇವತ್ತು ಪ್ರಧಾನಿ ಮೋದಿ ಬಂದಿದ್ದಾರೆ. ಆದರೂ ಹಿಂದೂ ಖತ್ರೆ ಮಹೆ ಆತಂಕದಲ್ಲಿದ್ದಾರೆ ಹೇಳುವಂಥದ್ದು, ಹೇಳಿಸುವಂಥದ್ದು ಇದು ಈ ದೇಶಕ್ಕೆ ಒಳ್ಳೆಯದಲ್ಲ ಅನ್ನೋಂಥ ಮಾತನ್ನು ಇನ್ಡೈರೆಕ್ಟಾಗಿ ನಮ್ಮ ಗೋರು ಚನ್ನಬಸಪ್ಪನವರು ಹೇಳಿದ್ದಾರೆ. ಮತ್ತು ಗೋರು ಚನ್ನಬಸಪ್ಪನವರು ಹೇಳಿದಂಥದ್ದು ಅನುಭವದ ಮಾತುಗಳು. ಯಾಕಂದರೆ ಬದುಕು ನಾವೆಲ್ಲ ಕೂಡಿ ಹೋಗೋದ್ರಲ್ಲಿ ಖುಷಿ ಇರ್ತದೆ ಅನ್ನುವಂಥ ಮಾತು. ಅದೇ ಕಾಲಕ್ಕೆ ಈ ಸಾಹಿತ್ಯ ಸಮ್ಮೇಳನ ಬಗ್ಗೆನೂ ಒಂದು ಮಾತು ನಮ್ಮ ವಿಮರ್ಶಕರಾದಂತಹ ಏನೋ ವಿಶೇಷವಾಗಿ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ವಿಮರ್ಶಕರು ಚಿಂತಕರು ಅವ್ರು ಸ್ಪಷ್ಟ ಹೇಳಿದ್ದಾರೆ ಸಾಹಿತ್ಯ ಸಮ್ಮೇಳನಗಳು ಸ್ವಲ್ಪ ಬದಲಾಗಲಿ ಅಂತ. ಹೆಂಗೆ ಬದಲಾಗೋದು? ಯಾರು ಬಂದರೆ ಸೀಟ್ ಮೇಲೆ ಕೂಡುವಂಥದ್ದಲ್ಲ, ಯೋಗ್ಯರು ಯಾರಿದ್ದಾರೆ ಕವಿಗಳು ಲೇಖಕರು ಅಂಥವ್ರು ಬರಲಿ,
ಯಾರ್ಯಾರಿಗೂ ಯಾರ್ಯಾರಿಗೂ ಇದು ಉಪಯೋಗವಂಥದ್ದು ಆಗಬಾರ್ದು ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಸಾಹಿತ್ಯ ಸಮಯಗಳು ಹೆಂಗೆ ಇದಪ್ಪ ಅಂದ್ರೆ ಊಟಕ್ಕೆ ಹೋಗೋದಷ್ಟೇ ಏನಪ್ಪ, ಅಮ್ಮ ಅಲ್ಲಿ ಹೋಗಿ ಊಟಿಸ ಬಡದಾದ ನಾವು ನೋಡಿದೀವಿ ಸಾಕಷ್ಟು ಸಲ ಅವ್ರ ಹೊಟ್ಟೆಗಾಗಿ ಮತ್ತದಕ್ಕಾಗಿ ಸಾಕಷ್ಟು ಆಹಾರ ಮಾಡಿದ್ರೆ ಇಲ್ಲಂತಲ್ಲ, ಆದರೆ ಅಲ್ಲಿ ಹೋಗಬೇಕಾಗಿದ್ದು ಚಿಂತನೆಗಳಾಗಿ ಹೋಗಬೇಕಾಗಿದೆ, ಸಾಹಿತ್ಯಗಳ ಬಗ್ಗೆ ಸಾಹಿತ್ಯ ಚಿಂತನೆಗಾಗಿ ಹೋಗಬೇಕಾಗಿದೆ, ಬದುಕಿನ ಬಗ್ಗೆ ತಿಳ್ಕೊಳ್ಳೋಸಲ ಹೋಗಬೇಕಾಗಿದೆ, ಅಲ್ಲಲ್ಲಿ ಒಳ್ಳೆ ವಿಮರ್ಶಕರು ಲೇಖಕರು ನೋಡ್ಲಿಕ್ಕೆ ಹೋಗಬೇಕಾಗಿದೆ. ಅದೆಲ್ಲ ಬಿಟ್ಟುಕೊಂಡು ಅಲ್ಲಿ ಭಾಷಣ ಮಾಡೋರು ಮಾಡ್ತಿರ್ತಾರೆ, ಕೆಲವೊಂದಿಷ್ಟು ಗುಂಪು ಮಾಡಿ ಅಲ್ಲಿ ಮಾತಾಡೋಕೆ ಹಚ್ಚಿರ್ತಾರೆ, ಸಾಹಿತ್ಯ ಮೇಲೆ ಇರ್ಬೋದು, ಸಂಗೀತ ಮೇಲೆ ಇರ್ಬೋದು, ಅಥವಾ ನಮ್ಮ ಏನಪ್ಪ ಕನ್ನಡದಲ್ಲಿ ಬೆಳೆದಂಥ ಸಿನಿಮಾ ಚಿತ್ರರಂಗ ಬಗ್ಗೆ ಇರ್ಬೋದು, ಅನೇಕ ಸಾಹಿತ್ಯ ಪ್ರಭೇದಗಳು, ಈವನ್ ನಮ್ಮ ವಿಜ್ಞಾನ ಒಂದು ಸಾಹಿತ್ಯ ಅನ್ನೋದು ಅದ್ರ ಬಗ್ಗೆ ಎಲ್ಲ ಚರ್ಚೆ ನಡೀತಿರ್ತಾವೆ. ಅಂಥ ಸಂದರ್ಭದಲ್ಲಿ ಎಲ್ಲರೂ ಏನು ಊಟಕ್ಕೆ ಎಷ್ಟಕ್ಕೆ ಆಗಿ ಸಿಗ್ತದಪ್ಪ, ಮತ್ತು ನಾವು ಹೋಗೋದ್ರಲ್ಲಿ ಊಟ ಕುಲ್ಲ ಆದರೆ ಹೆಂಗೆ, ಇದೇ ಮಾಡೋದು ಚಿಂತೆ ಜನ ಇದ್ದಾರಲ್ಲ, ಇದು ಸಮಯನ ಊಟಕ್ಕಾಗಿ ಮಾಡೋದಪ್ಪ ಅಂತಂದರೆ ಎಷ್ಟು ದೊಡ್ಡದು ಯಾಕೆ ಮಾಡಬೇಕಾಗಿದೆ. ಬುದ್ಧಿ ಬೆಳೆಯುವಂಥದ್ದು, ಸಾಹಿತ್ಯ ಬೆಳೆಯುವಂಥದ್ದು, ಸಾಹಿತ್ಯಗಳಿಗೆ ಸೀಮಿತ ಇರಬೇಕಿದು. ಹಂಗಂತೇಳಿ ಉಳಿದವ್ರು ಬರಬಾರ್ದು ಅಂತಲ್ಲ, ಉಳಿದವ್ರು ಬೇಕಲ್ಲ, ಸಹೃದಯ ಬೇಕು, ಸಹೃದಯ ಇಲ್ಲದ್ರೆ ಸಾಹಿತ್ಯ ಹೆಂಗೆ ಉಳಿತದ, ಸಾಹಿತ್ಯ ಬರೀದು ಈ ಸಹೃದಯರಿಗಾಗಿ ತಿಳ್ಕೊಳ್ಬೇಕು ಅನ್ನೋದು ಹಬಾಬಿದ್ದಂಥವ್ರಿಗೆ ಸಮಾಜವನ್ನು ಬದಲು ಮಾಡುವಲ್ಲೇ. ಯಾಕೆಂದರೆ ಇದು ಕಾಂತಾ ಸಮೇತ ಸಾಹಿತ್ಯ ಅನ್ನೋದು, ಕಾಂತಾ ಸಮೇತ ಗೊತ್ತದೆ ನಿಮಗ, ಒಬ್ಬ ವ್ಯಕ್ತಿ ಪ್ರೀತಿಯ ವ್ಯಕ್ತಿ ನಮ್ಗೆ ತಿಳಿಸಿ ಹೇಳುವಂಥದ್ದು. ಈ ಎಲ್ಲ ನೆಲೆಯಲ್ಲೇ ಇದೊಂದು ಸಾಹಿತ್ಯ ಇವತ್ತು ನಮ್ಮದು ಜನಮುಖಿ ಆಗಬೇಕು, ಮತ್ತು ಜನರಿಗೆಲ್ಲ ಬೇಕಾಗುವಂಥದ್ದಾಗಬೇಕು. ಆ ದಿಸೆಯಲ್ಲೇ ನಮ್ಮ ಇವತ್ತಂತೆ ಗೋರು ಚಂದ್ರಬಸಪ್ಪನವರು ಆರಿಸಿದ್ದು ಬಹಳ ಯೋಗ್ಯ, ಒಳ್ಳೆಯ ವ್ಯಕ್ತಿಗಳಿದ್ದಾರೆ. ಆದರೆ ಅವ್ರದ್ದು ಒಂದಿಷ್ಟು ಇಂಟರ್ವ್ಯೂ ನೋಡಿದ್ದೀವಿ ನಾವು, ಒಂದು ವಿಷಯ ನಮಗೆ ಕ್ಲಿಯರ್ ಆಗ್ತಾ ಇಲ್ಲ. ಕನ್ನಡ ಹೌದು, ಕರ್ನಾಟಕದಲ್ಲಿ ಕನ್ನಡ ಮೇನ್ ಆಗಬೇಕಾಗಿದೆ, ಎಲ್ಲ ಕಡೆ ಪ್ರಾಥಮಿಕ ಹಂತದಲ್ಲಿ ಎಲ್ಲನೂ ಆಗಬೇಕು, ಕರೆಕ್ಟ್. ಇದನ್ನಕ್ಕಿಂತ ಒತ್ತಾಯ ನಾವು ಅದು ಮಾಡಬೇಕು, ಕಾನೂನು ಮಾಡಿಕಿಂತ. ಯಾಕೆ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಅದು ರಿಜೆಕ್ಟ್ ಆದಂಗೆ ಆಗಿದೆ, ಯಾಕಂದರೆ ಎಲ್ಲ ಬೇರೆ ಬೇರೆ ಭಾಷೆಗಳು ಇದ್ದಂಥ ಜನಕ್ಕೆ ಅವರು ಮಾತ್ರ ಭಾಷೆಯಲ್ಲಿ ಕಲಿಯೋದು ಅಥವಾ ಇನ್ನೊಂದು ಅವ್ರ ತಂದೆ ತಾಯಿಗೆ ಬೇಕಾದಂಥ ಭಾಷೆಯಲ್ಲಿ ಕಲಿಬೇಕು ಅನ್ನೋದು ಇವತ್ತು ಕೋರ್ಟ್ ವರ್ಷದ ಮೂಡ. ಆ ವಿಷಯಕ್ಕೆ ಬೆನ್ನು ಹತ್ತಲಾರದ ನಮ್ಮ ಹಿರಿಯ ಸಾಹಿತಿಗಳು ಸಹಜವಾಗಿ ಇವತ್ತೊಂದು ವಿಷಯದ ಏನಪ್ಪ ಅಂದ್ರೆ, ನೀವು 10+2 ಕನ್ನಡ ಮಾಧ್ಯಮದಲ್ಲೇ ಫ್ರೀ ಎಜುಕೇಷನ್ ಎಲ್ಲರಿಗೂ ಕೊಡಿಸುವಂಥದ್ದು ಯಾಕೆ ಮಾಡಬಾರ್ದು? ಇಂಗ್ಲೀಷ್ ಇದ್ದು ಬೇಕು ಮತ್ತೆ ಇವತ್ತಿಲ್ಲ ಅಂತಲ್ಲ, ಕರ್ನಾಟಕ ಸರ್ಕಾರದಿದ್ದು ಸ್ಪಷ್ಟವಾಗಿ ಕನ್ನಡ ಮಾಧ್ಯಮದಲ್ಲಿ ಫ್ರೀ ಎಜುಕೇಷನ್ ಕೊಡ್ತೀವಪ್ಪ ನಾವು ಅಂತೇಳಿ ಅದರಲ್ಲಿ ಇಂಗ್ಲೀಷ್ ಒಂದು ಇಟ್ಟುಕೊಂಡು ಮಾಡಿದರೆ ಯಾರು ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕಲಿಲಿ ಸರ್ಕಾರದ ಶಾಲೆಗಳಲ್ಲಿ ಅವ್ರು ಫ್ರೀ ಎಜುಕೇಷನ್ ಕೊಡ್ರಿ ಸಹಜವಾಗಿ. ಮತ್ತು ಉದ್ಯೋಗ ಅಂತ ಬೇಗ ಇಂಗ್ಲೀಷ್ ಇಲ್ಲ ಅಂತಲ್ಲ, ಇಂಗ್ಲೀಷ್ ಒಂದು ಭಾಷೆ ಇರೋ ಬೇಗನ, ಆದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಬೇಕನ್ನುವಂಥಾದ್ರು ಅವ್ರು ಪ್ರೈವೇಟ್ದಲ್ಲಿ ಮಾಡ್ಕೊಳ್ಳಿ, ದುಡ್ಡಿದ್ದವ್ರು ಹೋಗಲಿಲ್ಲ, ದುಡ್ಡಿಲ್ಲದಂಥ ಮಕ್ಕಳಲ್ಲಿ ಹೋಗುವಂಥದ್ದು ಅರ್ಥ ಅವಕಾಶ ಕೊಡಲಾರ್ದ ಅವರು ಸದ್ಯ ಮಕ್ಕಳು ಹೇಳುವಂಥದ್ದು ಫ್ರೀ ಎಜುಕೇಷನ್ ಕೊಟ್ಟು ಇವತ್ತು ಕೆ ಜಿ ಒಳಗೆ ಮಾಡಿದ್ರೆ 10+2 ತನಕ ಫ್ರೀ ಎಜುಕೇಷನ್ ಮಾಡಿಬಿಟ್ಟಿದ್ದಾರೆ ಅದು. ಅದರಿಂದ ಸಹಜವಾಗಿ ಯಾರು ಸರ್ಕಾರಿ ಶಾಲೆ ಕಲಿಬೇಕಂತ ನಿಮ್ಮ ಇಚ್ಛೆ ಆಯ್ತಪ್ಪ ಅಂದರೆ ಹಿಂಗದಪ್ಪ, ಅಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ರಿ, ಕ್ವಾಲಿಟಿ ಎಜುಕೇಷನ್ ಕೊಡ್ರಿ, ಅದಿಲ್ಲ ಇಲ್ಲ ನಮ್ಮಲ್ಲೇ. ಇದನ್ನು ಮೆಂದನೇ ಹೇಳ್ತಾ ಇದ್ದೀನಿ ನಮ್ಮ ಈ ವಾಹಿನಿ ಮೂಲಕ, ಹೇ ಚಿತ್ರ ಮೂಲಕ ಆಗಿರ್ಬೋದು, ಇವತ್ತಿನ H16 ನ್ಯೂಸ್ ಮೂಲಕ ಆಗಿರ್ಬೋದು, ಹೇಳ್ತಾ ಇದ್ದೀನಿ ಅಂದ್ರೆ ಅದನ್ನು ಮಾಡಿದರೆ ನಿಶ್ಚಿತವಾಗಿಯೂ ಕನ್ನಡ ಉಳಿತದೆ. ಮತ್ತು ಜೊತೆಗೆ ಬದುಕು ಭಾಷೆ ಕನ್ನಡನ ಮಾಡಬೇಕಾಗಿತ್ತಪ್ಪ ಅಂದರೆ ಇದು ಮೊದಲು ಮಾಡುವಂಥದ್ದು, ಎಲ್ಲರೂ ಶಿಕ್ಷಣ ಹೇಳ್ಬೇಕು, ಅದು ಹೈಯರ್ ಎಜುಕೇಷನ್ ತನಕ ಆಯ್ತಪ್ಪ ಅಂದರೆ ಸಹಜವಾಗಿ ಇಲ್ದಂಥವ್ರಿಗೆ ಉಳ್ಳವ್ರಿಗಿಂತ ಐತೆ ಇಂಗ್ಲೀಷ್ ಮಾಧ್ಯಮ ಮಾಡ್ತಾರೆ ಮಾಡಿ ತೆಗೆದಾಕೋದು ಅವಶ್ಯಕತೆ ಇಲ್ಲ. ಆದರೆ ಸರ್ಕಾರ ಏನು ದುಡ್ಡು ಕೊಡ್ತದೆ ಮತ್ತು ನಮಗೆ ಸಾಧ್ಯ ಅಂದರೆ ಫ್ರೀ ಎಜುಕೇಷನ್ ಮಾಡೋಕ್ಕೆ ಸಾಧ್ಯ ಅದ. ಯಾಕಂದರೆ ಸ್ವತಃ ಇವತ್ತು ನಮ್ಮ ಏನಪ್ಪ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ, ನಾವು ವರ್ಷಕ್ಕೆ 4.5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ ಕನ್ನಡಿಗರು ಅಂತೇಳಿ, 7 ಕೋಟಿ ಕನ್ನಡಿಗರು. ಮತ್ತು ಆ ಟ್ಯಾಕ್ಸಿನ ದುಡ್ಡು ಯಾರಿಗೂ ಹೋಗೋದು? ಸೆಂಟ್ರಲ್ ಗೌರ್ಮೆಂಟ್ ತೋಳಿಲ್ಲ ಅಂತಲ್ಲ, ಅದು ನಮ್ಮ ಎಜುಕೇಷನ್ ಕೊಡಲಿಲ್ಲ ಅದರಾಗಿಂದ. ಎಜುಕೇಷನ್ ಸೆಂಟ್ರಲ್ ಮತ್ತು ಕನಕನ ಲಿಸ್ಟ್ನಾಗದ, ಅವರು ಕೊಡ್ತಾರೆ ಇವರು ಕೊಡ್ತಾರೆ, ಇವ್ರು ಕೊಡಲಿ ಕೇಂದ್ರದ ಕೊಡಲಿ, ಅದು ಕೇಂದ್ರ ಒತ್ತಡ ಆಗಲಿ ನಮ್ಮ ಸಿದ್ದರಾಮಯ್ಯವರು ಹೋಗಲಪ್ಪ ನಮ್ಗೆ 60,000 ಕೋಟಿ ರೂಪಾಯಿ ಕೊಡ್ತೀರಿ ಇನ್ನು ಎಕ್ಸ್ಟ್ರಾ ನಮ್ಗೆ ಎಜುಕೇಷನ್ ಕೊಡೋದು ಕೇಳಿ. ಇದನ್ನು ನಮ್ಮ ಸಾಹಿತಿಗಳು ಇವತ್ತು ಗೌರವ ಚನ್ನಬಸಪ್ಪನವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ನಮ್ಮ ನರಹಳ್ಳಿ ಬಾಲಸುಬ್ರಹ್ಮಣ್ಯಮ್ಮನಂಥವ್ರಾಗಿರ್ಬೋದು, ಇವರು ಕೇಳಲಿಲ್ಲ ರೀ, ಹೊಸ ಚಿಂತನೆ ಬರಲಿ. ಹೌದು, ಕನ್ನಡ ಮಾಧ್ಯಮ ಆಗಬೇಕಂತ ಎಲ್ಲರೂ ಬಯಸ್ತೀರಿ, 4 ದಿನ ಮಿನಿಮಮ್ ಆಗ್ಬೇಕು, ಇದು ಯಾಕಂತೀರಿ ನೀವು 4 ದಿನ 5 ದಿನ? ನೀವು ಕ್ವಾಲಿಟಿ ಎಜುಕೇಷನ್ ಹೆಂಗೆ ದೆಹಲಿಯಲ್ಲಿ ಮಾಡಿದಾರೆ, ಒಳ್ಳೆ ಸ್ಕೂಲು ಅಲ್ಲಿ ಎಲ್ಲ ಕಲಿಯುವಂಥ ವ್ಯವಸ್ಥೆ ಮಾಡಿದ್ರೆ, ಯಾವ ಬಡಪ ಫ್ರೀ ಎಜುಕೇಷನ್ ಕೊಡ್ತಾನಂದ್ರೆ, ಮತ್ತು ಸ್ಟ್ಯಾಂಡರ್ಡ್ ತಯಾರು ಮಾಡ್ತಾನಂದ್ರೆ ಯಾರು ಕಳಿಸೋದಿಲ್ಲ ಸಾರಿಗಳಿಗೆ? ಅವಕ್ಕೆ 4 ಹಳ್ಳಿಗೆ ಒಂದೊಂದು ಇಂಥ ಸ್ಕೂಲ್ ಮಾಡಿಬಿಟ್ರೆ 10+2 ಅದು 5 ಹಳ್ಳಿಗೆ 1 ಯೂನಿಟ್ ಮಾಡಿ ಕೊಟ್ಟರೆ ಎಲ್ಲ ಕಡೆ ಮಾಡಿದರೆ ನಿಶ್ಚಿತವಾಗಿಯೂ ಈ ನಮ್ಮ ಕನ್ನಡನೂ ಉಳಿತದೆ, ಮತ್ತು ನಮ್ಮ ಕನ್ನಡಿಗ ಹುಡುಗರು ಬುದ್ಧಿವಂತರು ಆಗ್ತಾರೆ, ಹೈಯರ್ ಎಜುಕೇಷನ್ ಪಡ್ಕೊಳ್ತಾರೆ, ಫ್ರೀ ಎಜುಕೇಷನ್ ಇರೋದ್ರಿಂದ ಎಲ್ಲರೂ ಕಳಿಸ್ತಾರೆ ಶಾಲೆಗಳಿಗೆ. ಇದು ಒಂದು ಸಿಂಪಲ್ ಪಾಲಿಸಿ ಅದ. ಈಗೇನು 60,000 ಕೋಟಿ ರೂಪಾಯಿ ಬರ್ತದೆ ನಿಮಗಂತ ಹೇಳ್ತಾ ಇದ್ದಿಲ್ಲ ಸಿದ್ದರಾಮಯ್ಯವರ. ಅದ್ರ ಜೊತೆಗೆ ಇನ್ನಷ್ಟು ನೀವು ಸೆಂಟ್ರಲ್ ಗೌರ್ಮೆಂಟ್ ತರಿಸ್ಕೊಂಡು ಇದರಲ್ಲಿ ಒಂದಿಷ್ಟು ದುಡ್ಡನ್ನು ಹಾಕಿ ನೀವು ಕೇಳೋ 1.5% ಖರ್ಚು ಮಾಡ್ತೀರಿ ಶಿಕ್ಷಣಕ್ಕೆ, ಇಲ್ಲಿ ಮಾಡಲ್ರಿ 15-20% ಖರ್ಚು ಮಾಡಿರಲಿ ನಿಮ್ಮ ಬಜೆಟ್ದಲ್ಲಿ. ನಮ್ಮ ಅಭಿವೃದ್ಧಿ ಆಗಿ ನಮ್ಮ ಮಕ್ಕಳ ಅಭಿವೃದ್ಧಿ ಆದ ನಮ್ಮ ಅಭಿವೃದ್ಧಿ, ಅವರ ಭವಿಷ್ಯ ಅವರ ಅಭಿವೃದ್ಧಿ.
ಇದನ್ನ ಯಾಕೆ ನೀವು ನಮ್ಮ ಕನ್ನಡದ ಎಲ್ಲ ಲೇಖಕರು ಇವರೆಲ್ಲ ಚಿಂತಕರು ಯಾಕೆ ಒತ್ತಾಯ ಮಾಡಬಾರ ಸಿದ್ದರಾಮಯ್ಯ ಮೇಲೆ? ಈಗ ನಾನು ಹಿಂದಿನ ನಮ್ಮ ಎಪಿಸೋಡ್ದಲ್ಲೇ ನಮ್ಮ ಈ ಬೆಳಗಾವಿ ಜಿಲ್ಲೆಯ ಈಗಾಗಲೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಘೋಷಣೆ ಆದಂತಹ ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ವರ್ಷದಿದ್ದೆ ಮತ್ತೊಂದು ಮಾತಾಡಿದ್ದೀನಿ ನಾನು. ಅವರು ಇದು ಹೌದಲ್ರಿ, ಇದು ಸರಿ, ಅದು ಇದು ಮಾಡಲೇಬೇಕಂತ ಅವರು ಅಂತ ಇದ್ದಾರೆ. ನಾವು ಇದ್ರ ಅಭಿಪ್ರಾಯ ಕ್ರೋಢೀಕರಣ ಮಾಡಬೇಕಾಗ್ಯದ, ಎಲ್ಲರೂ ಜಾಗೃತಿ ಮಾಡಬೇಕಾಗ್ಯದ. ಫ್ರೀ ಎಜುಕೇಷನ್ ಆಗ್ಬೇಕಪ್ಪ, ಜನ ಪ್ಲಸ್ ಟು ಕನ್ನಡದಲ್ಲಿ ಯಾರು ಕೇಳ್ತಾರೆ ಎಲ್ಲರಿಗೂ ಫ್ರೀ ಅಂದರೆ ತಾನೇ ಬರೋರು ಬರ್ತಾರೆ. ಮತ್ತು ಎಲ್ಲ ಬಡ ಮಕ್ಕಳು ಕಲಿತಾಗಿದ್ದಾರೆ, ಮತ್ತು ಅಲ್ಲಿ ಇಂಗ್ಲೀಷು ಇರಲೇಬೇಕು, ಒಂದು ಸಬ್ಜೆಕ್ಟ್ ಚೆನ್ನಾಗಿ ತಯಾರು ಮಾಡಬೇಕು. ಅದಕ್ಕಾಗಿ ಈಗೆಲ್ಲ ಏನಿಲ್ಲ, ಇವತ್ತು ನಮ್ಮ ಗೌರವ ಚನ್ನಬಸಪ್ಪನವ್ರು ಮಾಡಿದ್ದು ಸದಾ ಸ್ವಾಗತನೀಯ ಅಷ್ಟೇ ಅಲ್ಲ, ಒಂದು ನಿಜವಾಗಿ ಹೆಮ್ಮೆ ಪಡುವಂಥ ವಿಷಯ. ಅಷ್ಟಂತ ವಿದ್ವತ್ ಇದ್ದಂಥವ್ರು ಇದ್ದಾರೆ, ಸಾಕಷ್ಟು ನಮ್ಮ ಪದಕನ ಸಾಹಿತ್ಯ ಜೊತೆ ಕಳ್ಕೊಂಡಿದ್ದಾರೆ, ಕಳೆದಿದ್ದಾರೆ. ಮತ್ತು ಇವತ್ತಿಗೆ ಒಳ್ಳೆಯದನ್ನು ಕೊಡುವಂಥ ಅವರಲ್ಲಿ ಶಕ್ತಿ ಅದ. ಅದಕ್ಕಾಗಿ ನಾವು ನಮ್ಮ ಮಹೇಶ್ ಜೋಶಿ ಅವ್ರ ಜೊತೆಗೆ ಒಂದು ಏನಿಗೆ 60 ಮಂದಿ ಸದಸ್ಯರಲ್ಲಿ 53 ಮಂದಿ ಒಕ್ಕರಲ್ಲಿಂದ ಆರಿಸಿದಾರಲ್ಲ, ಅವ್ರಿಗೂ ನಾವು ಧನ್ಯವಾದ ಹೇಳ್ತೀವಿ. ಜೊತೆಗೆ ಸಿದ್ದರಾಮಯ್ಯನವರು ದಯವಿಟ್ಟು ಇವ್ರು ಯಾರೂ ಇರಲಿ, ಸಿದ್ದರಾಮಯ್ಯನವರು ಏನಪ್ಪ ಅಂದರೆ ಈ ದಿಶೆಯಲ್ಲೇ ಒಂದಿಷ್ಟು ಈ ಸಾಹಿತ್ಯ ಸಮ್ಮೇಳನಕ್ಕೆ ಇನ್ನೂ ಹೆಚ್ಚು ಫಂಡ್ ಕೊಡೋ ಜೊತೆಗೆ ಶಿಕ್ಷಣಕ್ಕೆ ಒತ್ತು ಕೊಟ್ಟ, ಕನ್ನಡ ಮಾಧ್ಯಮ 10+2 ತನಕ ಕೊಟ್ಟರಪ್ಪ ಅದು ಫ್ರೀಯಾಗಿ, ಮತ್ತು ಅದು ಎಲ್ಲರಿಗೂ ಮುಟ್ಟಬೇಕು. 30 ಹುಡುಗರು ಒಂದು ಕ್ಲಾಸ್ ಆಗಬೇಕು, ಆ ನೆಲೆಗಟ್ಟಿನಲ್ಲಿ ಒಂದು ಕ್ಲಾಸಿಗೆ 30 ಹುಡುಗರಿಗೆ ಒಬ್ಬ ಟೀಚರ್ ಆಗಬೇಕು. ಇದನ್ನು ನೀವು ಈ ದಿಶೆಯಲ್ಲಿ ಮಾಡಿದರೆ ಕನ್ನಡ ಉಳಿತದೆ, ಬೆಳೀತದೆ. ಅದ್ರ ಜೊತೆ ಉದ್ಯೋಗ ಸೃಷ್ಟಿಗಾಗಿ ಕೃಷಿಗೆ ಆದ್ಯತೆ ಕೊಡಬೇಕು. ಕೃಷಿ ಜೊತೆಗೆ ಪ್ರತಿ ಹಳ್ಳಿಗೂ ಗೋಡಾವನ ನೀರಿನ ವ್ಯವಸ್ಥೆ ಮಾಡಿದರೆ ಯಾಕೆ ರೀ ಸಾಲ್ವ್ ಆಗುವುದಿಲ್ಲ, ಉದ್ಯೋಗ ಯಾಕೆ ಸಿಗುವುದಿಲ್ಲ ಎಲ್ಲರಿಗೂ ಅಂತ ನಾನು ಇವತ್ತಿನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಏನಂತೀರಿ ಇದಕ್ಕೆ? ನೀವೇನಂತೀರಿ ನೋಡುಗ್ರ? ಸರಿ ಅಂದ ತಪ್ಪು ಇದು, ಸರಿ ಅದು ಸರಿ ಅನ್ರಿ, ತಪ್ಪು ಅಂದ್ರೆ ತಪ್ಪು ಅನ್ರಿ, ವ್ಯಾಖ್ಯಾನ ಮಾಡಿರಿ, ಒಂದೆರಡು ಬೈತಿದ್ರೆ ಬೈರಿ, ಹೊಡೆದ್ರೆ ಹೋಗಿರ್ರಿ. ಯಾವುದಕ್ಕೂ ನಾವು ಹಿಗ್ಗುವುದಿಲ್ಲ, ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ. ನಮ್ಮ ಮಾತುಗಳನ್ನ ಹೇಳ್ತಾನೆ ಇರ್ತೀವಿ, ಹೇಳ್ತಾನೆ ಇರ್ತೀನಿ, ಹೇಳ್ತಾನೆ ಇರ್ರಿ. ಯಾಕಂದ್ರೆ ಈ ನಮ್ಮ H16 ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್, ಇದು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಸಂಸ್ಥೆಯಾಗಿದ್ದು ಅದಕ್ಕೆ ನೀವು ಬೆಂಬಲಿಸ್ತಾ ಇರಿ ಅಂತ ಹೇಳ್ತಾ H16 ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.